ಏನಾದರೂ ನಿನ್ನ ನಂಬಿಕೆ ಬಂತ ಇಲ್ಲ ಇನ್ನೂ ಏನಾದರೂ ಅನುಮಾನಗಳಿದ್ಯಾ ಮತ್ತೆ ವೈದೇಹಿ ಬಂದ್ರೆ ಏನ್ ಮಾಡೋದು ಅಂತನಾ ವೈದೇಹಿ ಬರಲ್ಲ ಒಂದ್ ವೇಳೆ ಬಂದ್ರು ಆ ಅನಾಥೆನ ನನ್ನ ಸೊಸೆ ಅಂತ ಯಾಕೆ ಒಪ್ಕೊಳ್ಳಿ ಅವಳು ಹೇಗೆಲ್ಲ ಬಿಟ್ಟು ಹೋದ್ಲು ಹಾಗೆ ಮತ್ತೆ ಹೊರಟೋಗ್ತಾಳೆ ನಿನ್ ಮದ್ವೆ ಮಾತ್ರ ಅನ್ಕೊಂಡ ಹಾಗೆ ನಡೆಯತ್ತೆ ಸರಿನಾ ಜಾಸ್ತಿ ಯೋಚನೆ ಮಾಡದೆ ಹೋಗ್ ಮಲ್ಕೊ ಏನು ಇವಾಗ ಹ್ಯಾಪಿನಾ ನೀನ್ ತುಂಬಾ ಸಂತೋಷ ಪಡಬೇಡ ಯಾಕೆಂದ್ರೆ ಅತ್ತೆ ಮಾತನ್ನ ಪೂರ್ತಿಯಾಗಿ ನಂಬಕ್ಕಾಗಲ್ಲ ಅವರು ಪರಿಸ್ಥಿತಿಗೆ ತಕ್ಕಂಗೆ ಪಾರ್ಟಿ ಬದಲಾಯಿಸ್ತಾರೆ ನಿನಗೆ ಯಾರು ಹೇಳ್ದಂಗೆ ದೇವಾಂಶ್ಗೂ ಜಾನಕಿಗೂ ಮದ್ವೆ ಮಾಡಿದ್ರು ಆಶ್ಚರ್ಯ ಪಡೋ ಹಾಗಿಲ್ಲ ಆದ್ರಿಂದ ಮದ್ವೆ ಆಗೋವರೆಗೂ ನಿನ್ ಹುಷಾರಲ್ಲಿ ನೀನಿರು ಅರ್ಥ ಆಯ್ತಾ ರೆಕಾರ್ಡ್ ಮಾಡು ಅಂತ ಹೇಳಿದೆ ಅಲ್ವಾ ಇವಾಗ ಏನ್ ಮಾಡ್ತೀಯ ಅತ್ತೆ ಮಾತಾಡಿದ್ದನ್ವರೆಗೂ ಕಟ್ ಮಾಡಿ ಮಾವಂಗದನ್ನ ಸೆಂಡ್ ಮಾಡಿ ಅದಾದ್ಮೇಲೆ ಶ್ರವಂತಿ ಹತ್ರ ಅಕ್ಕ ನಂಬಿಕೆ ಇಲ್ಲ ಅತ್ತೆ ಮೇಲೆ ಅಂತ ಹೇಳಿದ್ರಲ್ಲ ಅದನ್ ಮಾತ್ರ ಅತ್ತೆ ಫೋನ್ಗೆ ಸೆಂಡ್ ಮಾಡಿ ಬೇಡ ಅಪ್ಪನಿಗೆ ವಿಚಾರ ಗೊತ್ತಾದ್ರೆ ಸಂಕಟ ಪಡ್ತಾರೆ ಮಾವ ಬೇಜಾರು ಮಾಡ್ಕೋತಾರೆ ಅಂತ ಯೋಚನೆ ಮಾಡಿದ್ರೆ ಬೇರೆಯವ್ರಿಗೆ ಭಯ ಹೊರಟೋಗುತ್ತೆ ಕಳ್ಸಿ ಪರವಾಗಿಲ್ಲ ಆದ್ರೆ ನೀವ್ ಕಳ್ಸಿದ್ದು ಅಂತ ಗೊತ್ತಾಗ್ಬಾರ್ದು ಸರಿ ಯಾಕ್ರಿ ಇನ್ನು ಮಲ್ಗಿಲ್ವಾ ವೈದೇಹಿ ಬಂದ್ರೆ ಏನ್ ಮಾಡೋದು ಅಂತನಾ ವೈದೇಹಿ ಬರಲ್ಲ ಒಂದ್ ವೇಳೆ ಬಂದ್ರು ಆ ಅನಾಥೆನ ನನ್ ಸೊಸೆ ಅಂತ ಯಾಕೆ ಒಪ್ಕೊಳ್ಳಿ ಅವಳು ಹೇಗೆಲ್ಲ ಬಿಟ್ಟು ಹೋದ್ಲು ಹಾಗೆ ಮತ್ತೆ ಹೊರಟೋಗ್ತಾಳೆ ನಿನ್ ಮದ್ವೆ ಮಾತ್ರ ಅನ್ಕೊಂಡ ಹಾಗೆ ನಡೆಯತ್ತೆ ಸರಿನಾ ಜಾಸ್ತಿ ಯೋಚನೆ ಮಾಡದೆ ಹೋಗ್ ಮಲ್ಕೊ ಏನ್ ಕೌಸಲ್ಯ ಇದು ಅನಾಥೆ ಆಗಿದ್ರೇನು ನಮಗ್ ಬೇಕಾಗಿರೋದು ನಮ್ ಮಗನ್ ಸಂತೋಷ ಅಲ್ವಾ ಇನ್ಮೇಲಾದ್ರೂ ನಿನ್ನ ಆಲೋಚನೆ ಬದಲಾಯಿಸ್ಕೋ ಅತ್ತೆ ನೋಡಿದ್ರೆ ಮದ್ವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ರು ಊರ್ಮಿಳ ಅಕ್ಕನ್ ನೋಡಿದ್ರೆ ಅವ್ರ ಮಾತನ್ ನಂಬೇಡ ಅಂತಿದ್ದಾರೆ ಯಾರ್ ಮಾತನ್ ನಂಬ್ಲಿ ಶ್ರವಂತಿ ಏನತ್ತೆ ಏನೋ ಪಾಪ ಅಳ್ತಿದ್ಯಲ್ಲ ಅಂತ ನಿನಗ್ ಧೈರ್ಯ ಹೇಳಿದ್ರೆ ಅದನ್ನ ನಿಮ್ಮ ಮಾವನ ಕಳಿಸಿ ಅವ್ರ ಮುಂದೆ ನಾನು ತಲೆ ತೆಗ್ಸೋ ಹಾಗೆ ಮಾಡ್ತೀಯ ಇಲ್ಲ ಬಾಬಾ ಮತ್ತೆ ಒಂದೇ ತಿನ್ಲು ಬಾಯ್ ಮುಚ್ಚು ಮತ್ತೆ ಇಂಥ ಕೆಲಸ ಏನಾದರೂ ಮಾಡಿದ್ರೆ ಸಾಯಿಸ್ಬಿಡ್ತೀನಿ ಅಕ್ಕ ಇದೇ ಬಾಬಾ ಇದೇ ಬಾಬಾ ನಾನು ಆಸೆ ಪಟ್ಟಿದ್ದು ಪ್ರತಿ ಸಲ ಅತ್ತೆ ಶ್ರವಂತಿಗೆ ಸಪೋರ್ಟ್ ಮಾಡ್ತಾರಲ್ಲ ಒಂದು ಸಲ ಆದ್ರೂ ಅವಳು ಅತ್ತೆ ಹತ್ರ ಒದೆ ತಿಂದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡೆ ಒದೆ ತಿನ್ಲು ಥ್ಯಾಂಕ್ ಯು ಬಾಬಾ ಥ್ಯಾಂಕ್ ಯು ಸೋ ಮಚ್ ನೋಡು ಇದೆಲ್ಲ ಬೇಡ ದೂರ ದೂರ ಗೊತ್ತು ಬಾಬಾ ನೀವ್ ನೀವೇ ವೈದೇಹಿ ವೈದೇಹಿನೇ ಈಗ ಹೇಳಿದಿಲ್ಲ ಇದು ಓಕೆ ಅತ್ತೆ ಮಾತನ್ನ ಪೂರ್ತಿಯಾಗಿ ನಂಬಕ್ಕಾಗಲ್ಲ ಅವರು ಪರಿಸ್ಥಿತಿಗೆ ತಕ್ಕಂಗೆ ಪಾರ್ಟಿ ಬದಲಾಯಿಸ್ತಾರೆ ಅತ್ತೆ ಏನ್ ಕೋಪದಲ್ಲಿದ್ದೀರಲ್ಲ
ನಿನ್ ಕಣ್ಣಿಗೆ ನಾನು ಪಾರ್ಟಿ ಬದಲಾಯಿಸೋಳ ತರ ಕಾಣಿಸ್ತೀನಾ? ನನ್ನ ನಂಬಕ್ಕಾಗಲ್ವಾ? ತೋರಿಸ್ತೀನಿ. ಅತ್ತೆ ಅತ್ತೆ ಅತ್ತೆ, ನಾನು ಯಾವಾಗ ಹೇಳ್ದೆ ಈ ಶ್ರವಂತಿ ನಾನು ಹೇಳಿದನ್ನು ಆಗ್ಲೇ ಹೇಳ್ಬಿಟ್ಲ? ಅಕ್ಕ, ನಾನೇನೋ ನಿನಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ ಹೋಗ ಅತ್ತೆಗೆ ಹೇಳ್ತೀಯಾ? ಮತ್ತೆ ಇನ್ನೊಂದ್ಸಲ ಇದೇ ತರ ಮಾಡ್ದೆ ಅಂತ ಅನ್ಕೋ, ಸಾಯಿಸ್ಬಿಡ್ತೀನಿ ನಿನ್ನ. ಬಾವಾ, ಒಂದು ಅನ್ಕೊಂಡ್ರೆ ಎರಡು ಒದೆ ಬಿತ್ತು. ಇವಾಗ ನಾನು ಫಿನಿಶಿಂಗ್ ಟಚ್ ಕೊಡ್ತೀನಿ ನೋಡಿ. ಸರಿ ಬಾವಾ. ಅದು ಜಾರಕಿ ಜಾರಕಿ, ನಾನು ಇಲ್ಲೇ ಇದೀನಲ್ಲ. ಮತ್ತೆ ಮಾವಂಗೆ ಹೇಳಿದೆ ಅಂತ ಅತ್ತೆ ಹೇಳಿದ್ರು, ಅತ್ತೆಗೆ ಹೇಳಿದೆ ಅಂತ ಅಕ್ಕ ಹೇಳ್ತಾ ಇದ್ದಾರೆ. ಅಬ್ಬ, ಏನ್ ನಡೀತಾ ಇದೆ ಇಲ್ಲಿ? ಅಬ್ಬ, ಅಯ್ಯಯ್ಯೋ, ಕೆನ್ನೆ ಊದ್ಕೊಂಡಿದ್ಯಾ ಬೇಬಿ? ಹೇಗಿದೆ ನನ್ನ ಟ್ರೀಟ್ಮೆಂಟ್? ನಾನೇ ಮಾಡಿದ್ದು ಇದನ್ನ. ನಾನೇ ಮಾಡಿದ್ದು ಅಂತ ಹೇಳಿದ್ರು ಯಾರು ನಂಬಲ್ಲ. ಯಾಕಂದ್ರೆ ನೀನ್ ಮಾಡಿರೋದಕ್ಕೆ ಹೇಗ್ ಸಾಕ್ಷಿಗಳಿಲ್ವೋ, ಹಾಗೆ ನಾನ್ ಮಾಡಿರೋದಕ್ಕೂ ಸಾಕ್ಷಿಗಳೇ ಇಲ್ಲ. ಇನ್ಮೇಲಿಂದ ಯಾವಾಗ ಏನ್ ನಡೀತಿದೆ ಅಂತ ಗೊತ್ತಾಗ್ದೆ ನಿನ್ ಸಾವ್ಗೆ ನೀನೇ ಗುಂಡಿ ತೋಡ್ಕೊಳ್ಳೋ ಹಾಗೆ ಮಾಡ್ತೀನಿ ನೋಡ್ತಿರು. ಬಾಯ್. ಏಯ್, ಎಂತ ಪರಿಸ್ಥಿತಿ ಬಂದ್ರು ಆ ಜಾನ್ ಕಿನ ಇವತ್ತು ಮನೆಯಿಂದ ಆಚೆ ಕಳಿಸ್ಬೇಕು. ಹಾಯ್ ಮೇಡಮ್. ಏನ್ ಮೇಡಮ್, ಬಾ ಅಂದ್ರಂತೆ ತಂಗಿನ್ ಬಿಟ್ಬಿಡ್ತಿದ್ದೀರಾ? ಏನ್ ಮಾಡಿದ್ಯಾ ಅಂತ ಕಳಿಸ್ಬೇಕು ಹೇಳು, ಏನ್ ಮಾಡಿದ್ಯಾ ಅಂತ ಕಳಿಸ್ಬೇಕು. ಮುದುಕಿ ವೇಷದಲ್ಲಿ ಹೋಗಿ ಜಾನ್ಕಿ ಬಗ್ಗೆ ನಿಜ ಹೇಳು ಅಂತ ಹೇಳಿದ್ನಲ್ಲ, ಅದನ್ ಹೇಳ್ದೆ ವಾಪಸ್ ಯಾಕೆ ಬಂದೆ? ಶ್ರವಂತಿ ಮಧ್ಯದಲ್ಲಿ ತಲೆ ಸುತ್ತ ಬಿದ್ಬಿಟ್ಲು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಅವಳೇನೋ ತಲೆ ಸುತ್ತ ಕೆಳಗಡೆ ಬಿದ್ದೋದ್ರೆ ನಿನ್ಗೇನಾಗಿತ್ತು? ನೀನು ಜಾನ್ಕಿ ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಿದ್ದೀರಲ್ವಾ? ಶ್ರವಂತಿ ತಲೆ ಸುತ್ತ ಬೀಳೋ ಕೂಡ ನೀವೇ ಏನೋ ಮಾಡಿರ್ತೀರಾ? ಹೇಳಿ ಮೇಡಮ್, ಇನ್ನೂ ಹೇಳಿ. ಪೆಟ್ರೋಲ್ ರೇಟ್ ಜಾಸ್ತಿ ಆಗಕ್ ನಾನೇ ಕಾರಣ, ಬೆಂಗಳೂರಲ್ಲಿ ಮಳೆ ಬರದೇ ಇರೋದಕ್ ನಾನೇ ಕಾರಣ, ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿ. ನಾನೇ ಮಾಡ್ದೆ, ಹೇಳ್ಬಿಡಿ. ಮತ್ತಿನ್ನೇನ್ ಮೇಡಮ್, ನಾನ್ ಜಾನ್ಕಿ ಜೊತೆ ಸೇರಿ ಪ್ಲಾನ್ ಮಾಡಿದ್ರೆ ಶ್ರವಂತಿ ಬಿದ್ದಿದ ತಕ್ಷಣನೇ ವೈದೇಹಿ ದಶರಥ ರಾಮ್ ಅವ್ರ ಸೋದರ ಸೊಸೆ ಅಂತ ಹೇಳ್ಬೋದಾಗಿತ್ತಲ್ವಾ? ನೀನ್ ಹೇಳಿದ್ರೆ ನಿನ್ ತಂಗಿ ಇಲ್ಲಿ ಜೀವಂತವಾಗಿರೋದಿಲ್ವಲ್ಲ. ಅಲ್ವಾ, ಮತ್ತಿನ್ಯಾಕ್ ಟೆನ್ಷನ್? ಮತ್ತೆ ಯಾವಾಗ ಹೋಗಿ ಹೇಳ್ಬೇಕು ಅಂತ ಹೇಳಿ, ಹೋಗಿ ಹೇಳಿ ನನ್ ತಂಗಿನ ಕರ್ಕೊಂಡ್ ಹೋಗ್ತೀನಿ. ಓಕೆ ಮೇಡಮ್, ಬಾಯ್. ಎಲ್ಲಿಗೆ? ನಿನ್ ಮೇಲೆ ನನಗ್ ನಂಬಿಕೆ ಇಲ್ಲ. ಮತ್ತೆ ಆಚೆ ಹೋಗಿ ಏನಾದ್ರೂ ಮಾಡಿದ್ರೂ ಮಾಡ್ಬೋದು. ಜಾನಕಿ ಆಚೆ ಹೋಗೋವರೆಗೂ ನೀನು ಇಲ್ಲೇ ಇರ್ಬೇಕು. ಇವಳ ಕರ್ಕೊಂಡ್ ಹೋಗಿ ಒಳಗಡೆ ಹಾಕು. ಇರಿ ಸರ್, ನಾನೇ ನೋಡ್ ಹೋಗ್ತಿದ್ದೀನ. ಒಳಗೆ ತಾನೆ, ನಾನೇ ಹೋಗ್ತೀನಿ. ಒಂದ್ ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ ಮೇಡಮ್, ನಾನು ಇಲ್ಲೇ ಇಟ್ಕೊಂಡ್ರು ಜಾನಕಿ ಸೋದ್ರ ಸೊಸೆ ಅಲ್ಲ ಅಂತ ಅವಳನ್ನ ಆಚೆ ಕಳ್ಸಿದ್ರು, ಆ ಮನೆ ಸೊಸೆ ಆಗದೆ ಇರೋ ಹಾಗೆ ತಡಿಯಕ್ ಆಗಲ್ಲ. ಏನ್ ಹೇಳ್ತಾ ಇದ್ಯಾ? ಅವಳ ಮನೆಗ್ ಸಂಬಂಧನೇ ಇಲ್ಲ ಅಂದ್ಮೇಲೆ ಸೊಸೆ ಹೇಗಾಗ್ತಾಳೆ? ವೈದೇಹಿ ಸೋದ್ರ ಸೊಸೆ ಅಲ್ವಾ? ವೈದೇಹಿ ಸೋದ್ರ ಸೊಸೆ ಆದ್ರೆ ಅವಳ ಸೊಸೆ ಆಗ್ಬೇಕು, ಜಾನಕಿ ಹೇಗಾಗ್ತಾಳೆ? ಅದ್ ಹಾಗೆ ಮೇಡಮ್, ತುಂಬಾ ತಿಳ್ಕೊಂಡ್ರೆ ಟೆನ್ಷನ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಏಯ್, ನೀನೇನೋ ಮುಚ್ಚಿಡ್ತಾ ಇದ್ಯಾ, ಏನು ಅಂತ ಹೇಳು. ಮೇಡಮ್, ಇವಳು ಹೀಗೆ ಏನೇನೋ ಮಾತಾಡಿ ನಮಗ್ ಕನ್ಫ್ಯೂಸ್ ಮಾಡ್ತಾಳೆ. ಹುಷಾರ್ ಮೇಡಮ್. ಇಲ್ಲ, ಏನೋ ಇದೆ, ಇವಳು ಏನೋ ಮುಚ್ಚಿಡ್ತಾ ಇದ್ದಾಳೆ. ಯಾವುದಕ್ಕೂ ಒಳ್ಳೇದು, ಇವಳ ಮೇಲೆ ಒಂದು ಕಣ್ಣಿಟ್ಟಿರು.
ಈ ಸಲ ಇವಳು ತಪ್ಪಿಸ್ಕೊಂಡು ಹೋಗೋ ಆಗಿಲ್ಲ. ಓಕೆ ಮೇಡಮ್. ಅಣ್ಣ ತಮ್ಮಂದ್ರಂದ್ಮೇಲೆ ಒಬ್ರು ತೊಂದರೆಯಲ್ಲಿದ್ರೆ ಇನ್ನೊಬ್ರು ಸಹಾಯ ಮಾಡಬೇಕು. ಅಂಥದ್ರಲ್ಲಿ ಒಟ್ಟಿಗೆ ವ್ಯಾಪಾರ ಮಾಡಿ ಲಾಭ ಬಂದಾಗ ಹಂಚ್ಕೊಂಡು ನಷ್ಟ ಆದಾಗ ಸಹಾಯಕ್ಕೆ ಬರಲಿಲ್ಲ ಅಂದ್ರೆ ಹೇಗೆ? ಆಗಿರೋ ನಷ್ಟನ ಇಬ್ರು ಸಮಾನವಾಗಿ ಹೊರಬೇಕು, ಗೊತ್ತಾಯ್ತಾ? ಇದೇ ನನ್ನ ತೀರ್ಪು. ಸುಮ್ಮನಿರಿ, ತೀರ್ಪಂತೆ ತೀರ್ಪು. ಮನೆಯಲ್ಲಿರೋ ಇಬ್ಬರಲ್ಲಿ ಸೋದರ ಸೊಸೆ ಯಾರು ಅಂತ ಗೊತ್ತಿಲ್ಲ ನಿಮಗೆ? ನಮಗೇನ್ರಿ ನೀವು ತೀರ್ಪು ಕೊಡೋದು? ಏಯ್, ಏನಯ್ಯ ಮಾತಾಡ್ತಾ ಇದೀಯ? ದೇವಾಂಶ್, ನಾನೇನ್ ತಪ್ಪು ಮಾತಾಡಿಲ್ಲ, ಇರೋದನ್ನೇ ಹೇಳಿದ್ದು. ಆ ಇಬ್ರು ಹುಡುಗಿರಲ್ಲಿ ಸೋದರ ಸೊಸೆ ಯಾರು ಅಂತ ಹೇಳಕ್ ಹೇಳಿ, ಹಾಗೆ ಈ ತೀರ್ಪು ನಾವು ಒಪ್ಕೋತೀವಿ. ಇಲ್ಲಾಂದ್ರೆ ನ್ಯಾಯ ಒದಿಸೋದನ್ನ ಬಿಡೋದು ಕೇಳಿ. ನಾನು ನ್ಯಾಯನ ಕೋರ್ಟ್ಗೆ ಹೋಗಿ ತಗೋತೀನಿ. ಬರ್ತೀನಿ ಸ್ವಾಮಿ. ಅಪ್ಪ ಏನು ಅಂದ್ರೆ ಮಾವ? ಅಪ್ಪ ದಶರಥ, ಏನಾಯ್ತು ದಶರಥ? ಅಪ್ಪ ಅಪ್ಪ ದಶರಥ, ಅಪ್ಪ ಏನಾಯ್ತಪ್ಪ? ಅಪ್ಪ ಹಾಗಾದ್ರೆ ಇನ್ಮೇಲಿನ ಮಾವ ತೀರ್ಪನ್ ಕೊಡಲ್ಲ ಅನ್ಸುತ್ತೆ. ಊರ್ಮಿಳ, ಅವ್ರ ಮಾತನ್ನ ಮನ್ಸಿಗೆ ಹಾಕೋಬೇಡ್ರಿ. ತೀರ್ಮಾನ ಅವ್ರಿಗಿಷ್ಟ ಆಗದೆ ಇರೋದಕ್ಕೆ ಏನೋ ಮಾತಾಡ್ಬಿಟ್ಟಿದ್ದಾರೆ. ಕಾರಣ ಏನೇ ಆಗಿದ್ರು ಅವ್ರು ಹೇಳಿದ ಮಾತಲ್ಲಿ ನಿಜ ಇದೆಯಲ್ಲ ಕೌಸಲ್ಯ. ನಿಮ್ಮಿಬ್ಬರಲ್ಲಿ ಒಬ್ರು ಖಂಡಿತವಾಗ್ಲೂ ನನ್ನ ಸೋದರ ಸೊಸೆ ಅಲ್ಲ. ಈಗ ನನಗೆ ಗೊತ್ತಾಗಬೇಕಾಗಿರೋದೇನಂದ್ರೆ, ನಿಮ್ಮಿಬ್ಬರಲ್ಲಿ ಒಬ್ಬರಾದರೂ ನನ್ನ ನಿಜವಾದ ಸೊಸೆನಾ, ಅಥವಾ ಇಬ್ರು ಸುಳ್ಳು ಹೇಳ್ತಾ ಇದ್ದೀರಾ? ಬೇರೆ ಯಾವ ವಿಷಯದಲ್ಲಿ ಮೋಸ ಮಾಡಿದ್ರು ತಡ್ಕೋಬಹುದೇನೋ, ಆದರೆ ಸಂಬಂಧದ ವಿಷಯದಲ್ಲಿ ಮೋಸ ಮಾಡಿದ್ರೆ ತಡ್ಕೊಳಕ್ಕಾಗಲ್ಲ. ನಿಜಾನ ಹೇಳಿ, ನನ್ನ ತಂಗಿ ರಕ್ತನ ಹಂಚ್ಕೊಂಡು ಹುಟ್ಟಿರೋದು ಯಾರು? ನಾನೇ ಮಾವ. ಈ ಜಾನಕಿ ಡೂಪ್ಲಿಕೇಟು, ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ. ನೀನ್ ತೋರಿಸೋ ಸಾಕ್ಷಿಗಳು ನಿಜ ಆದ್ರೆ ಆಗ ನೀನೇ ಮನೆಯಿಂದ ಆಚೆ ಹೋಗ್ತೀಯ, ಯಾಕಂದ್ರೆ ನೀನ್ ನಕಲಿ ಆಗಿರೋದ್ರಿಂದ. ಸಾಕು, ನಿಲ್ಸಿ. ನನ್ನ ತಂಗಿ ಮೇಲಿರೋ ಪ್ರೀತಿನ ಹಗುರವಾಗಿ ತಗೊಂಡು ನನ್ನ ಸಹನೆನ ಪರೀಕ್ಷೆ ಮಾಡಬೇಡಿ. ನಾಟಕ ಯಾರು ಆಡ್ತಿದ್ದಾರೆ ಅಂತ ಗೊತ್ತಾದ ದಿನ ಅದರ ಪರಿಣಾಮ ಕಠೋರವಾಗಿರುತ್ತೆ. ನಮಸ್ಕಾರ ದಶರಥ ರಾಮ್ ಅವರೇ. ಪುರೋಹಿತ್ರೆ, ನೀವ ಹೇಗಿದ್ದೀರಾ? ಏನ್ ಬಂದ ವಿಷಯ? ನಾನೇ ಕರೆಸಿದ್ದೆ ದಶರಥ, ನಿನ್ ಷಷ್ಠಿ ಪೂರ್ತಿ ಬಗ್ಗೆ ಮಾತಾಡೋದಿಕ್ಕೆ.
ಷಷ್ಠಿ ಪೂರ್ತಿನಾ? ಅದನ್ನು ಯಾರು ಮಾಡ್ಕೊಳ್ತಾರಂತ ಗೊತ್ತಾ ಅಮ್ಮ? ಮದುವೆ ಆ ದಿನದಿಂದ 60 ವರ್ಷ ಆಗೋವರೆಗೂ ಕಾದು ನಾವು ಹಿಂದೆ ತಿರುಗಿ ನೋಡಿದಾಗ ಸ್ವಲ್ಪನಾದರೂ ಸಂತೋಷ ನೆಮ್ಮದಿ ಕಾಣಿಸ್ಬೇಕು. ಆ ನೆನಪಿಗೆ ಪ್ರತಿಫಲವಾಗಿ ಶಾಂತಿ ಮಾಡ್ಕೋತಾರೆ. ಆದರೆ ನನ್ನ ಜೀವನದಲ್ಲಿ ಏನಿದೆಯಮ್ಮ? ಒಡ ಹುಟ್ಟಿದೋಳು ಯಾವತ್ತೋ ದೂರ ಆದ್ಲು, ದೊಡ್ಡ ಮಗನ ಪರಿಸ್ಥಿತಿ ನೋಡಿದ್ರೆ ಹೀಗಿದೆ. ಚಿಕ್ಕ ಸೊಸೆ ಏನಾದ್ಲು ಅನ್ನೋದೇ ಗೊತ್ತಿಲ್ಲ. ಸೋದರ ಸೊಸೆ ಅಂತ ಇಬ್ಬಿಬ್ರು ಬಂದಿದ್ದಾರೆ. ಇಷ್ಟು ಸಮಸ್ಯೆ ತೊಂದರೆಗಳ ಮಧ್ಯೆ ಯಾರು ಯಾವ ಶಾಂತಿನೂ ಮಾಡ್ಕೊಳ್ಳಲ್ಲಮ್ಮ. ಪುರೋಹಿತ್ರೆ ನೀವಿನ್ನು ಹೊರಡಿ. ನೀವು ನಿಂತ್ಕೊಳ್ಳಿ ಪುರೋಹಿತ್ರೆ. ಏನ್ ದಶರಥ, ಸಮಸ್ಯೆ ಇದೆ ಅಂತ ಸಂಭ್ರಮ ಮಾಡೋದನ್ನ ಬಿಡೋದ? ಇದು ನಿನಗಷ್ಟೇ ಅಲ್ಲ, ಇದು ನಮ್ಮೆಲ್ಲರ ಸಂಭ್ರಮ. ಬೇಡಮ್ಮ, ಈ ವಿಷಯದಲ್ಲಿ ನನ್ನ ಬಲವಂತ ಮಾಡಬೇಡ. ಮಾವ, ಯಾವ್ದು ನಿಜನೋ ಯಾವ್ದು ಸುಳ್ಳೋ, ಯಾರು ಯೋಗ್ಯರೋ ಯಾರು ಅರ್ಹರೋ ಎಲ್ಲ ಕಾಲಾನೇ ನಿರ್ಧಾರ ಮಾಡುತ್ತೆ. ಆದ್ರೆ ಮನೆಗೆ ಒಳ್ಳೇದಾಗ್ಬೇಕು ಅಂದ್ರೆ ನಡಿಬೇಕಾಗಿರೋ ಶುಭ ಕಾರ್ಯಗಳು ನಡಿಲೇಬೇಕು ಮಾವ. ನನ್ ಮಾತು ಕೇಳಿ, ಷಷ್ಠಿ ಪೂರ್ತಿಗೆ ಒಪ್ಕೊಳ್ಳಿ. ಏನು ಆ ಸಂಭ್ರಮ ಮುಗಿಯೋದ್ರೊಳಗೆ ನೀವ್ ಹೇಳ್ತಾ ಇರೋ ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ಬೋದೋ ಏನೋ? ಒಳ್ಳೇದ್ ಮಾಡೋದ್ರಿಂದ ಒಳ್ಳೇದೇ ಆಗತ್ತೆ ಮಾವ, ನೀವ್ ಒಪ್ಕೊಳ್ಳಿ ಮಾವ. ಒಪ್ಕೊಳ್ಳಿ ಅಪ್ಪ, ನಾನು ಅದೇ ಹೇಳ್ತಿದ್ದೀನಿ. ನಿಮ್ ಷಷ್ಠಿ ಪೂರ್ತಿ ಮುಗಿಯೋಷ್ಟರಲ್ಲಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗತ್ತೆ. ಒಪ್ಕೊಳ್ಳೋ ದಶರಥ. ಅಪ್ಪ ಒಪ್ಕೊಳ್ಳಿ ಮಾವ. ಒಪ್ಕೋಪ್ಪ. ಒಪ್ಕೊಳ್ಳಿ ಅಪ್ಪ. ಇಬ್ರು ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದಾರಲ್ಲ, ಮಾಗಿ ಬಂದ್ ನಿಜ ಹೇಳಿದ್ರೆ ಈಗ ಜಾನಕಿ ಮನೆಯಿಂದ ಆಚೆ ಹೋಗ್ತಾಳೆ, ಸೊ ನಾನ್ ಕಾನ್ಫಿಡೆಂಟ್ ಆಗಿರ್ಬೇಕಲ್ವಾ? ಸರ್ ಸರ್, ಒಂದ್ ನಿಮಿಷ ಫೋನ್ ಕೊಡ್ತೀರಾ? ಒಂದ್ ಕಾಲ್ ಮಾಡಿ ಕೊಟ್ಬಿಡ್ತೀನಿ. ಒಂದ್ಸಲ ಫೋನ್ ಕೊಟ್ಟು ಅನುಭವಿಸಿರೋದೇ ಸಾಕು. ಆದ್ರೂ ನಿಮ್ ಟೈಮ್ ಚೆನ್ನಾಗಿದೆ, ಕಾಲು ಕೈ ಕಟ್ಟದೆ ನಿಮ್ಮನ್ನ ಫ್ರೀ ಆಗಿ ಬಿಟ್ಟಿದ್ದಾರೆ. ಇಲ್ದೆ ಇರೋದೇನಾದ್ರೂ ಮಾಡಕ್ ನೋಡಿದ್ರೆ ಡಾರ್ಕ್ ರೂಮಲ್ಲಿ ಕೂಡಾಕ್ತಾರ ಮೇಡಮ್. ಹುಷಾರು. ಸ್ಟೂಪಿಡ್. ನೀನ್ ತಿನ್ನು. ಇನ್ನು ಎಷ್ಟ್ ದಿನ ಇಲ್ಲಿರ್ಬೇಕಕ್ಕ? ಇವ್ರನ್ನ ಬಕ್ರ ಮಾಡಿ ತಪ್ಪಿಸ್ಕೊಳ್ಳೋದೇನ್ ದೊಡ್ಡ ವಿಷಯ ಅಲ್ಲ ಮಾಧುರಿ, ಆದ್ರೆ ವೈದೇಹಿ ಬಗ್ಗೆ ಯೋಚಿಸ್ತಿದ್ದೀನಿ. ಇಲ್ಲಿದ್ರೇನೆ ಪ್ರಾಬ್ಲಮ್ ಅಲ್ವಾ ಅಕ್ಕ? ನೀನ್ ಕರ್ಕೊಂಡೋಗಿ ವೈದೇಹಿ ಬಗ್ಗೆ ಎಲ್ಲ ಹೇಳು ಅಂತಾರಲ್ವಾ? ಕರ್ಕೊಂಡು ಹೋಗಿದ್ರೆ ನಾನು ಹೇಳ್ಬಿಡ್ತಿದ್ನ? ಯಾವ್ದಾದ್ರೂ ಒಂದ್ ರೀತಿಲಿ ಹೇಳ್ದೆ ತಪ್ಪಿಸ್ಕೋತೀನಿ. ಸಿಕ್ಕಿದ್ರು ಸಿಗ್ದೇ ಇರೋ ಹಾಗೆ ಇರ್ಬೇಕು. ಅವಾಗ್ಲೆ ನನ್ನ ಕರ್ಕೊಂಡು ಹೋಗಿ ನಿಜ ಹೇಳಿಸ್ಬೋದು ಅನ್ನೋ ನಂಬಿಕೆಲಿ ಇವ್ರು ಇರ್ತಾರೆ. ಇಲ್ಲ ಅಂದ್ರೆ ವೈದೇಹಿ ವಿರುದ್ಧ ಬೇರೆ ಪ್ಲಾನ್ ಮಾಡ್ತಾರೆ, ಅದು ಇನ್ನ ಪ್ರಾಬ್ಲಮ್. ನಮ್ಗೂ ಪ್ರಾಬ್ಲಮ್ ಇಲ್ದೆ ಅಲ್ಲಿ ವೈದೇಹಿಗೂ ಏನು ಪ್ರಾಬ್ಲಮ್ ಇಲ್ದೆ ವೈದೇಹಿಗೆ ನಿಜ ಹೇಗೆ ಹೇಳೋದು ಅಂತ ಯೋಚಿಸ್ತಿದ್ದೀನಿ. ಆ ಐಡಿಯಾ ಬಂದಿರೋ ನೆಕ್ಸ್ಟ್ ಸೆಕೆಂಡ್ ನಾವು ಜಂಪ್. ಓಕೆನಾ? ನಾನು ಯಾವಾಗ್ಲೂ ರೆಡಿ ಅಕ್ಕ, ನೀನೇ ಲೇಟು. ತಿನ್ನು.